ಶಶಾಂಕ್ ಸರಿಲಿಲ್ಲ. ನೀನಾ? ನೀನ್ ಯಾಕೆ ಫೋನ್ ರಿಸೀವ್ ಮಾಡ್ದೆ? ಗೇಲ್ ಏನಕ್ಕೆ ಫೋನ್ ಕೊಡು. ಶಶಾಂಕ್ ಸರ್ ಇಲ್ಲಿಲ್ಲ, ವಾಶ್ರೂಮ್ ಹೋಗಿದ್ದಾರೆ. ಏನ್ ವಿಷಯ ನನಗೆ ಹೇಳು. ನಿನ್ ಹತ್ರ ಮಾತಾಡೋದಕ್ಕೆ ನಂಗೆ ಏನೂ ಇಲ್ಲ. ನಾನು ಏಲಿಯನ್ ಹತ್ರ ಮಾತಾಡ್ಬೇಕು, ಸುಮ್ಮನೆ ಸುಳ್ಳು ಹೇಳ್ದೆ ಫೋನ್ ಕೊಡು. ಏಯ್, ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ನೀನು ಕೇಳು. ಶಶಾಂಕ್ ಸರ್, ಏನೋ ತುಂಬ ಟೆನ್ಷನ್ನಲ್ಲಿರೋ ಥರ ಇದೆ. ಏನಾಯಿತು? ಏನಿಲ್ಲ, ಪ್ರಾಜೆಕ್ಟ್ ರೆಡಿ ಮಾಡೋದದ. ಆದರೆ ಏನು ಮಾಡೋದು, ನಯನಾವನಿಗೆ ಹಿಂಗಾತಲ್ಲ, ಅದಕ್ಕೆ ನಾನು ತಲೆನೇ ಓಡೋದು. ಎಷ್ಟೋ ಕಾನ್ಸಂಟ್ರೇಟ್ ಮಾಡಿದ್ರೂ ಕೂಡ ಪ್ರಾಜೆಕ್ಟ್ನ ಫಿನಿಷ್ ಮಾಡೋಕ್ಕಾಗತ್ತಿಲ್ಲ. ನೋಡಿದ್ರೆ ನಾ ಈ ಪ್ರಾಜೆಕ್ಟ್ನ ನಾಳೆನೇ ಸಬ್ಮಿಟ್ ಮಾಡಬೇಕಾಗ್ಯದ. ಏನೋ ಮಾಡ್ತೀನೋ ಏನೋ ನನಗೆ ಗೊತ್ತಾಗೋದು. ನಾನು ನಿಮಗೆ ಕೆಲಸ ಮಾಡಿಕೊಡ್ಬೋದಾಗಿತ್ತು, ಆದರೆ ಏನು ಮಾಡೋದು, ನೀವು ನನ್ನನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀರಲ್ಲ, ನಾನು ನಿಮಗೆ ಕೆಲಸ ಮಾಡ್ಕೊಡೋದಕ್ಕಾಗಲ್ಲ. ಅಮ್ಮ, ಐ ಆಮ್ ರಿಯಲಿ ಸಾರಿ ಮಾಯಾ. ಅವತ್ತು ನೀ ಹಾಗೆಲ್ಲ ಮಾತಾಡಿದ್ಕೆ ಸಿಟ್ನಾಗ ನಾ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಪರವಾಗಿಲ್ಲ ಬಿಡಿ ಸರ್, ಸಿಟ್ ಮಾಡ್ಕೊಂಡಿದ್ದವ್ರು ನೀಯೇ ತಾನೇ. ನನಗೆ ಸ್ವಲ್ಪ ಬೇಜಾರಾದರೂ ನಾನೇನು ಈಗ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೋಡು ಮಾಯಾ, ನೀ ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಬೇಕಾದ್ರೆ ನಾ ಈಗಿಂದೀಗಲೇ ನೀನು ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಇಲ್ಲೇ ಇದೆಯಲ್ಲ. ಹಲೋ, ಮಾಯಾ, ನಿನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ನನ್ನ ಜೋಡಿ ವರ್ಕ್ ಮಾಡ್ತೀಯಲ್ಲ? ಮಾಡ್ತೀನಿ ಶಶಾಂಕ್ ಸರ್, ಖಂಡಿತವಾಗ್ಲೂ ಮಾಡ್ತೀನಿ. ಈಗಲೇ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಮಾಯಾ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಶಶಾಂಕ್ ಸರ್, ನೀವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ರ? ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಗಾಡ್, ನೀವು ಮತ್ತೆ ನನ್ನನ್ನು ವಾಪಸ್ ಕರ್ಕೊಂಡಿದ್ದು ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಇಡೀ ಜಗತ್ತೇ ನನಗೆ ಸಿಕ್ಕಾಗ್ತದೆ. ಶಶಾಂಕ್ ಸರ್, ಥ್ಯಾಂಕ್ ಯು.